ಇನ್ವೆಸ್ಟಿಗೇಟ್ ಮಾಡಿದ್ಯಾ? ಎಮ್ ಎಲ್ ಹೇಳಿದ ವಿಷಯ ಕೇಳಿ ಹೆಂಗಾದ್ರೂ ಮಾಡಿ ಈ ಕೇಸ್ಗೆ ಒಂದು ಸೊಲ್ಯೂಷನ್ ಕಂಡುಹಿಡಬೇಕಂತ ಡಿಪಾರ್ಟ್ಮೆಂಟ್ ಡೇಟಾಬೇಸಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಿರೋ ಹಾಗೆ ಪರೀಕ್ಷೆ ಮಾಡಿ ನೋಡಿದೆ. ಬಟ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನನಗೆ ಯಾವ ಕ್ಲೂನೂ ಸಿಕ್ಕಿಲ್ಲ. ನ್ಯೂಸ್ ಪೇಪರಲ್ಲಿ ತುಂಬ ದಿನ ಹಿಂದೆ ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಬ್ಲ್ಯಾಕ್ ಮೇಲ್ ಆಗಿದೆ ಅಂತ ಓದಿದ ನೆನಪಿತ್ತು. ಈ ಕೇಸ್ಗೆ ಯಾವುದಾದ್ರೂ ರೀತಿ ಸಹಾಯ ಆಗುತ್ತೆ ಅಂತ ಸ್ಟಡಿ ಮಾಡಿ ನೋಡಿದೆ. ಬಟ್ ನನಗೆ ಅಲ್ಲೂ ಏನೂ ಕ್ಲೂ ಸಿಕ್ಕಿಲ್ಲ. ಆಮೇಲೆ ನಾನೇ ಖುದ್ದಾಗಿ ನಿಂತು ಸಾಲ್ವ್ ಮಾಡಿರೋ ಕೇಸ್ ಫೈಲ್ಸ್ ಎಲ್ಲ ಸ್ಟಡಿ ಮಾಡಿ ನೋಡಿದೆ. ಬಟ್ ನಾನು ಸಾಲ್ವ್ ಮಾಡಿರೋ ಕೇಸ್ಗೂ ಈ ಕೇಸ್ಗೂ ತುಂಬ ವ್ಯತ್ಯಾಸ ಇತ್ತು. ನನಗಲ್ಲೂ ಏನೂ ಕ್ಲೂ ಸಿಕ್ಕಿಲ್ಲ. ಏನೂ ಗೊತ್ತಾಗಲಿಲ್ಲ ಅಂದಾಗ ಆ ಏರಿಯಾ ಲಿಮಿಟ್ಸಲ್ಲಿರೋ ಎಲ್ಲ ರೌಡಿ ಕ್ರಿಮಿನಲ್ಸ್ ಫೋಟೋಸ್ ನೋಡಿದೆ. ಬಟ್ ಅವ್ರು ಮಾಡಿರೋ ಕೇಸ್ಗೂ ಈ ಕೇಸ್ಗೂ ತುಂಬ ವ್ಯತ್ಯಾಸ ಇತ್ತು. ಇದರಿಂದ ಗೊತ್ತಾಗಿದ್ದೇನೆಂದರೆ ನೀನು ಹೇಳಿದ ಪ್ರಕಾರ ಅವ್ರು ಯಾರೋ ಕತರ್ನ ಕಿಲಾಡಿಗಳೇ ಇರ್ಬೋದು. ಯಾರವರು ಸೆಕ್ಷನ್ 503 ಮೂವಿಗೆ ಆಲ್ ದಿ ಬೆಸ್ಟ್. ಶುಭಕಾಮನೆಗಳು. ಗಾಡ್ ಬ್ಲೆಸ್ ಯು.